ಆರ್ ಅಶೋಕ್ ಅವರಿಗೆ ಮತ್ತು ವಿಜೇಂದ್ರ ಅವರಿಗೆ ತಮ್ಮ ಮೂಲಕ ನಾನು ಹೇಳಲು ಬಯಸ್ತೀನಿ, 10 ವರ್ಷದಲ್ಲಿ ಈ ದೇಶದ ಜನರ ಮತ್ತು ರಾಜ್ಯದ ಜನರ ರಕ್ತವನ್ನ ಯಾವ ರೀತಿಯಲ್ಲಿ ಯಾರು ಏನಂತ ಹೇಳಿದ್ರು ಅವರು ತಿಗಣೆ ರೀತಿಯಲ್ಲಿ 10 ವರ್ಷದಲ್ಲಿ ಈ ದೇಶದ ಜನರ ಮತ್ತು ರಾಜ್ಯದ ಜನರ ರಕ್ತವನ್ನು ಇರುವಂತ ಕೆಲಸ 75 ವರ್ಷದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಮಾಡಿದ್ದಂದ್ರೆ ಅದು ಬಿಜೆಪಿ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ. ಇದನ್ನ ಫಸ್ಟ್ ಅಶೋಕ್ ಅವರು ವಿಜೇಂದ್ರ ಅವರು ಹೇಳಿ ಆಮೇಲೆ ಮಾತಾಡ್ತೀನಿ. 10 ವರ್ಷದಿಂದ ಬೆಲೆ ಏರಿಕೆ ಆಗಿತ್ತಲ್ಲ, ಮತ್ತೆ ಎಲ್ಲಿ ಹೋಗಿದ್ರು ಅಶೋಕ್ ಅವರು, ಎಲ್ಲಿ ಹೋಗಿದ್ರು ಮತ್ತೆ ವಿಜೇಂದ್ರ ಅವರು ಎಲ್ಲಿ ಹೋಗಿದ್ರು? 400 ರೂಪಾಯಿ ಇದ್ದಿದ್ದ ಸಿಲಿಂಡರ್ ಇವತ್ತು 1100 ರೂಪಾಯಿ ಆಗಿದೆ, 40 ರೂಪಾಯಿ ಇದ್ದಿದ್ದ ಡೀಸೆಲ್ ಇವತ್ತು 100 ರೂಪಾಯಿ ಆಗಿದೆ, 60 ರೂಪಾಯಿ ಇದ್ದಿದ್ದ ಪೆಟ್ರೋಲ್ ಇವತ್ತು 110 ರೂಪಾಯಿ ಆಗಿತ್ತು. ಇವತ್ತು ದಿನನಿತ್ಯ ಊಟ ಮಾಡ್ತಕ್ಕಂಥ ಪದಾರ್ಥದ ಬೆಲೆ ಗಗನಕ್ಕೇರಿದೆ. ಸೊ ಇವತ್ತು ಬಿಜೆಪಿ ಸರ್ಕಾರದಲ್ಲಿ 10 ವರ್ಷದಲ್ಲಿ ಏನಾಗಿದೆ ಅನ್ನೋದನ್ನ ಸೊ ಇವತ್ತು ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಅವರೇ ಉತ್ತರ ಕೊಡಬೇಕು ರಾಜ್ಯದ ಜನರಿಗೆ. ಹಾಲನ್ನ ಕೊಟ್ಟು ನೀವು 2 ರೂಪಾಯಿ ಪಡ್ಕೊಳ್ತೀವಿ ಅಂತ ಹೇಳ್ತಿದ್ರ, ಅವರು ದರವನ್ನೇ ಏರಿಕೆ ಮಾಡಿಬಿಟ್ಟಿದ್ದಾರೆ, 2 ರೂಪಾಯಿ ಅರ್ಧ ಲೀಟರ್ ಮೇಲೆ 1 ಲೀಟರ್ ಮೇಲೆ 2 ರೂಪಾಯಿ. ನಾನು ತಮ್ಮ ಮೂಲಕ ಈ ರಾಜ್ಯದ ಮಾಧ್ಯಮದ ಮೂಲಕ ಕರ್ನಾಟಕ ರಾಜ್ಯದ ಜನರಿಗೆ ಮತ್ತು ನಮ್ಮ ನಂದಿನಿ ಹಾಲನ್ನ ಏನು ಬಳಕೆ ಮಾಡ್ತಕ್ಕಂಥ ಎಲ್ಲ ಗ್ರಾಹಕರಿಗೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ. ನಾವು ಯಾವುದೇ ನಂದಿನಿ ಹಾಲಿನ ದರವನ್ನು ಹೆಚ್ಚು ಮಾಡಿಲ್ಲ, ಒಂದು ಪೈಸ ಕೂಡ ನಾವು ಇವತ್ತು ಹೆಚ್ಚನ್ನು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲಿ ಇಲ್ಲ. ನಮಗೆ ಪ್ರತಿ ವರ್ಷ ಜೂನು ಜುಲೈ ಆಗಸ್ಟಲ್ಲಿ ಪ್ರತಿ ವರ್ಷ 89 ಲಕ್ಷ 90 ಲಕ್ಷ ಲೀಟರ್ ಮಾತ್ರ ನಮಗೆ ಶೇಖರಣೆ ಆಗ್ತಾಯಿತ್ತು. 10-15 ವರ್ಷದ ಸರಾಸರಿನ ನಾವು ನೋಡೋದಾದರೆ ಇವತ್ತು ಈ ವರ್ಷ 15% ಹಾಲು ಹೆಚ್ಚಳ ಆಗಿದೆ. ಇವತ್ತು 98 ಲಕ್ಷದ 17 ಸಾವಿರ ಲೀಟರ್ ಇವತ್ತಿನ ಶೇಖರಣೆ, 98 ಲಕ್ಷದ 17 ಸಾವಿರ ಲೀಟರ್ ಇವತ್ತಿನ ಶೇಖರಣೆ. ಇದು ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ವಿಚಾರ. ಇವತ್ತು ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ ಅಮೂಲ್ ಬಿಟ್ಟರೆ. 1 ಕೋಟಿ ಲೀಟರ್ ಹಾಲನ್ನು ನಾವು ಗುರಿಯನ್ನು ಮುಟ್ತಾ ಇದ್ದೀವಿ ಅಂದರೆ ಇದು ಭಾಳ ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ವಿಚಾರ. ಈ 1 ಕೋಟಿ ಲೀಟರ್ ಇನ್ನೇನು 2-3 ದಿನಗಳಲ್ಲಿ ನಾವು ರೀಚ್ ಆಗ್ತಾ ಇದ್ದೀವಿ. ಇದು ಇದಕ್ಕೆ ಕಾರಣಕರ್ತರು ಕರ್ನಾಟಕ ರಾಜ್ಯದ ರೈತರು. ಕರ್ನಾಟಕ ರಾಜ್ಯದ 27 ಲಕ್ಷ ಏನು ರೈತರಿದ್ದಾರೆ ಆ ರೈತರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತಮ್ಮ ಮೂಲಕ ಅಶೋಕ್ ಅವರಿಗೆ ವಿಜೇಂದ್ರ ಅವರಿಗೆ ಹೇಳಕ್ ಬಯಸ್ತೀನಿ, ನಂದಿನಿ ಹಾಲಿನ ದರ 1 ಪೈಸ ಕೂಡ ನಾವಿವತ್ತು ಹೆಚ್ಚು ಮಾಡಿಲ್ಲ. ಇವತ್ತೇನು 98 ಲಕ್ಷ ಲೀಟರ್ ನಮಗೆ ಶೇಖರಣೆ ಆಗ್ತಾ ಇದೆ. ಇವತ್ತೇನು ಹೆಚ್ಚು ಕಡಿಮೆ 8-10 ಲಕ್ಷ ಲೀಟರ್ ನಮಗೆ ಈ ತಿಂಗಳಲ್ಲಿ ಹೆಚ್ಚು ಹಾಲು ಬಂದಿದೆ. 30 ಲಕ್ಷ ಲೀಟರ್ ಹಾಲು ಇವತ್ತು ಪೌಡ್ರಿಗೆ ಹೋಗ್ತಾ ಇದೆ. 30 ಲಕ್ಷ ಲೀಟರ್ ಹಾಲು ಪೌಡ್ರಿಗೆ ಹೋಗ್ತಾ ಇದೆ. ನಾವು ಪೌಡ್ರಿಗೆ ಪೌಡ್ರನ್ನ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೆ. 1 ದಿವಸಕ್ಕೆ 30 ಲಕ್ಷ ಲೀಟರ್ ಹಾಲು ಪೌಡ್ರ್ ಮಾಡಿದ್ರೆ ಅದನ್ನು ನಾವು ಸ್ಟಾಕ್ ಮಾಡಬೇಕಾಗುತ್ತೆ, ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಒಕ್ಕೂಟಗಳ ಮೇಲೆ ಕೂಡ ಹೊರೆ ಬೀರುತ್ತೆ 15 ಒಕ್ಕೂಟಗಳು. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಬೋರ್ಡಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ. ರೈತರ ಮತ್ತು ಗ್ರಾಹಕರ ಹಿತದೃಷ್ಟಿಯಿಂದ 1000 ml ಹಾಲೇನು ನಾವು ಪ್ರತಿ 1 ಲೀಟ್ರಿಗೆ ನಾವು 42 ರೂಪಾಯಿ ರೇಟನ್ನು ತಗೊಳ್ತಾ ಇದ್ದೀವಿ. ಆ 1000 ml ಬದಲು ಆ ಪಾಕೆಟ್ ಮೇಲೆ 1050 ml ಅಂತ ಇರುತ್ತೆ. ಆ 50 ml ಕಾಸ್ಟು 2 ರೂಪಾಯಿ 10 ಪೈಸೆ ಆಗುತ್ತೆ. ಅದಕ್ಕೆ ನಾವು 2 ರೂಪಾಯಿ ತೊಳ್ತಾ ಇದೀವಿ. 10 ಪೈಸೆ ನಾವು KMF ಹೊರೆಯನ್ನ ನಮಗೆ ಬೀಳುತ್ತೆ. ಅದು ಆ 2 ರೂಪಾಯಿನ ಮಾತ್ರ ನಾವು ಹೆಸರು ತೊಳ್ತಾ ಇದೀವಿ. 1050 ml ಹಾಲು ಕೊಟ್ಟು 50 ml ಕಾಸ್ಟ್ಗೆ ಮಾತ್ರ ಏನು 2 ರೂಪಾಯಿ ಬೀಳುತ್ತೆ, ಆ 2 ರೂಪಾಯಿ ತೊಳ್ತಾ ಇದೀವಿ. ಇಲ್ಲಿ ನಂದಿನಿ ದರದ ಬಗ್ಗೆ ನಾವು ದರ ಹೆಚ್ಚು ಮಾಡಿಲ್ಲ, ಬೆಲೆ ಏರಿಕೆ ಆಗಿಲ್ಲ. ಈಗ ಅಶೋಕ್ ಅವರಿಗೆ ವಿಜೇಂದ್ರ ಅವರಿಗೆ ಮಾತಾಡಕ್ಕೆ ಏನಿಲ್ಲ. ಒಂದೇ ಒಂದು ಇದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ನಾವು ಬಿಜೆಪಿಯವರು ಅನ್ನೋಂತ ಒಂದು ಮಾತುಗಳು. ಬಿಜೆಪಿಯವರಿಗೆ ಹೋರಾಟ ಬಿಟ್ರೆ ಮತ್ತೇನ್ ಮಾಡಕ್ಕಿದೆ? ಅವ್ರು ಹೋರಾಟ ಮಾಡಕ್ಕೆ ಇರೋದು, ಅವ್ರಿಗೆ ಜನ ಹೋರಾಟ ಮಾಡಕ್ಕೆ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಕೂರಿಸಿರೋದು, ಅವ್ರಿಗೆ ಹೋರಾಟ ಮಾಡಕ್ಕೆ ಜನ ತೀರ್ಮಾನ ಮಾಡಿರೋದು. ಅವ್ರು ಹೋರಾಟ ಮಾಡಲಿ, ಅವರಿಗೆ ಒಳ್ಳೇದಾಗಲಿ ಅಂತ ನಾನು ಹೇಳಕ್ ಬಯಸ್ತೀನಿ.